ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಂಡಿ ನೋವನ್ನು 100% ಆಗಲೂ ಕಡಿಮೆ ಮಾಡಲಿಕ್ಕೆ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಈ ಮನೆ ಮದ್ದನ್ನು ನಮ್ಮಮ್ಮನೂ ಕೂಡ ಬಳಸಿದ್ದಾರೆ, ಅವರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ, ಮಂಡಿ ನೋವು ಕಡಿಮೆ ಆಗಿದೆ. ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಹೋದಾಗ ಅವರು ಇದೇ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾರೆ ನಿಮ್ಮ ಮಂಡಿ ನೋವನ್ನು ಗುಣಪಡಿಸಲಿಕ್ಕೆ. ಈ ಮನೆ ಮದ್ದನ್ನು ಮಾಡಲಿಕ್ಕೆ ಜಾಸ್ತಿ ಹಣ ಕೂಡ ಖರ್ಚಾಗೋದಿಲ್ಲ. ಈ ಮನೆ ಮದ್ದನ್ನು ಕೆಮ್ಮಣ್ಣಿನಿಂದ ಅಥವಾ ಮಣ್ಣಿನಿಂದ ಮಾಡೋದು. ಇದನ್ನು ನೀವು 4 ದಿನ ಬಳಸಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಂಡಿ ನೋವು ಗುಣ ಆಗುತ್ತೆ. ಹಾಗೂ ಈ ಮನೆ ಮದ್ದನ್ನು ನೀವು ಮಂಡಿಗಷ್ಟೇ ಅಲ್ಲದೆ ಸೊಂಟಕ್ಕೂ ಕೂಡ ಬಳಸಬಹುದು. ಜೊತೆಗೆ ಕೀಲು ನೋವಾಗಿದ್ದರೆ ಅಥವಾ ಕುತ್ತಿಗೆ ನೋವು, ಬೆನ್ನು ನೋವು ಅಥವಾ ದೇಹದ ಯಾವುದೇ ಪಾರ್ಟಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನೋವಿದ್ದರೆ ಅಲ್ಲೂ ಸಹ ನೀವು ಈ ಮನೆ ಮದ್ದನ್ನು ಬಳಸಬಹುದು. ಹಾಗಿದ್ರೆ ಬನ್ನಿ, ಈ ಮನೆ ಮದ್ದನ್ನು ಹೇಗೆ ತಯಾರಿಸ್ಬಿಟ್ಟು ಹೇಗೆ ನಿಮ್ಮ ಮಂಡಿಗಳಿಗೆ ಅಥವಾ ನೋವಾಗಿರುವಂತಹ ಜಾಗದಲ್ಲಿ ಅಪ್ಲೈ ಮಾಡೋದು ಎಂಬುದನ್ನು ತಿಳಿಯೋಣ. ಈ ಮನೆ ಮದ್ದನ್ನು ತಯಾರಿಸಲಿಕ್ಕೆ ಮೊದಲು ನಾವು ಸಾಸಿವೆಯನ್ನು ತೆಗೆದುಕೊಳ್ಳೋಣ. ಸಾಸಿವೆಯನ್ನು ನೀವು ಒಗ್ಗರಣೆಗೆಲ್ಲ ಬಳಸ್ತಿರಲ್ವ, ಅದೇ ಸಾಸಿವೆಯನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ನಾವು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೀವು ಮಿಕ್ಸಿಲಿ ಹಾಕಿಬಿಟ್ಟು ಸಹ ಪುಡಿಯನ್ನು ಮಾಡ್ಕೊಳ್ಬೋದು, ಅಥವಾ ಮಾರ್ಕೆಟ್ನಲ್ಲಿ ಪುಡಿಯಾಗಿರುವಂತಹ ಸಾಸಿವೆನೇ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸಬಹುದು. ಸಾಸಿವೆಯ ಸೈಜು ಚಿಕ್ಕದಾದರೂ ಕೂಡ ಇದರ ಗುಣ ತುಂಬಾ ದೊಡ್ಡದು. ಯಾಕಂದರೆ ಇದು ನೋವು ನಿವಾರಕವಾಗಿದೆ, ದೇಹದಲ್ಲಿ ಆಗಿರುವಂತಹ ಯಾವುದೇ ಬಗೆಯ ನೋವನ್ನು ತಡೆಯುವಂತಹ ಶಕ್ತಿ ಈ ಸಾಸಿವೆಗಿದೆ. ಹಾಗೂ ಸಂಧಿವಾತದಲ್ಲಿಯೂ ಕೂಡ ಈ ಸಾಸಿವೆಯು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇವಾಗ ನೋಡಿ, ಪುಡಿಯಾಗಿದೆ. ಈ ಪುಡಿಯನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಹಳೆಯ ಪಾತ್ರೆಯಲ್ಲಿ ನಾನು ಕೆಂಪು ಮಣ್ಣನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಹಳ್ಳಿ ಸೈಡಲ್ಲಿ ಹುತ್ತದ ಮಣ್ಣು ಸಿಕ್ಕಿದ್ರೆ ಅದನ್ನು ಕೂಡ ನೀವು ಬಳಸಬಹುದು. ಗಿಡಗಳನ್ನು ನೆಡಲಿಕ್ಕೆ ಕೆಂಪು ಮಣ್ಣನ್ನು ಬಳಸ್ತಾರೆ ಅಲ್ವಾ, ಆ ಮಣ್ಣನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಒಟ್ಟಾರೆ ಸ್ವಲ್ಪ ಫೈನ್ ಆಗಿರುವಂತಹ ಕೆಂಪು ಮಣ್ಣು ಸಿಕ್ಕಿದ್ರೆ ಸಾಕಾಗತ್ತೆ. ಸೊ ಈ ಮಣ್ಣು ಸ್ವಲ್ಪ ಗಟ್ಟಿಗಟ್ಟಿಯಾಗಿದ್ದರೆ ಅಥವಾ ತುಂಬಾ ಒಣಗಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಮೆದು ಮಾಡ್ಕೊಳ್ಳಿ. ಮಣ್ಣು ಹಸಿ ಇದ್ದರೆ ಇದನ್ನು ನಿಮ್ಮ ಮಂಡಿಗಳಿಗೆ ಪಾಲಿಶ್ ಮಾಡಲಿಕ್ಕೆ ಅಥವಾ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಈ ಮಣ್ಣನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈ ಮಣ್ಣಿನ ಜೊತೆಗೆ ನಾವು ಈಗಾಗಲೇ ಸಾಸಿವೆಯ ಪುಡಿಯನ್ನು ಮಾಡ್ಕೊಂಡಿದ್ದೀವಲ್ವಾ, ಆ ಪುಡಿಯನ್ನು ಕೂಡ ಈ ಮಣ್ಣಿನೊಂದಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಣ್ಣನ್ನು ಬಿಸಿ ಮಾಡಿದಾಗ ಇದು ಸ್ವಲ್ಪ ಒಣಗದಂತಾದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಸಿ ಮಾಡ್ಕೊಳ್ಳಿ. ಹಾಗೂ ಈ ಮಣ್ಣನ್ನು ಚೆನ್ನಾಗಿ ನೀವು ಬಿಸಿ ಮಾಡ್ಕೊಳ್ಳಿ, ಕಾಯಿಸ್ಕೊಳ್ಳಿ. ಮಣ್ಣು ತುಂಬಾ ಬಿಸಿಯಾಗಿದ್ದರೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಿ. ಅಷ್ಟರಲ್ಲಿ ನೀವು ಮಸಾಜನ್ನು ಮಾಡ್ಕೊಳ್ಳಿ. ಮಂಡಿಗಳಿಗೆ ಮಸಾಜನ್ನು ಮಾಡಲಿಕ್ಕೆ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ. ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಕೂಡ ಮಾಡ್ಬೋದು ಅಥವಾ ಹಾಗೇನೂ ಕೂಡ ನೀವು ಬಳಸ್ಬೋದು. ಚೆನ್ನಾಗಿ ಈ ರೀತಿ ಮಸಾಜನ್ನು ಮಾಡ್ಕೊಳ್ಳಿ. ಜಾಸ್ತಿ ತಿಕ್ಕುವಂತಹ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಿಮ್ಮ ಮೂಳೆಗಳಿಗೆ ನೋವಾಗಿರುತ್ತೆ ಅಲ್ವಾ, ಅದಕ್ಕೆ ಜಾಸ್ತಿ ತಿಕ್ಕಬೇಡಿ. ಸ್ವಲ್ಪ ನೀವು ಮಸಾಜ್ ಮಾಡಿದರೆ ಸಾಕು. ನೋಡಿ, ಹಗುರವಾದ ಕೈಗಳಿಂದ ನಾನು ಯಾವ ರೀತಿ ಮಸಾಜನ್ನು ಮಾಡ್ತಾ ಇದ್ದೀನೋ ಅದೇ ರೀತಿ ಮಸಾಜನ್ನು ಮಾಡಬಹುದು. ಸೊ ಮಂಡಿಯ ಕೆಳಗಡೆಯ ಪಾರ್ಟ್ ಇರುತ್ತಲ್ವ, ಅಲ್ಲಿ ನೀವು ಚೆನ್ನಾಗಿ ನೀವು ಎಣ್ಣೆಯನ್ನು ಹಚ್ಕೊಳ್ಳಿ ಹಾಗೂ ಮಸಾಜನ್ನು ಮಾಡ್ಕೊಳ್ಳಿ. ಈ ರೀತಿ ಮಸಾಜನ್ನು ಮಾಡಿದಾಗ ನಿಮ್ಮ ಮೂಳೆಗಳಿಗೆ ರಿಲೀಫ್ ಸಿಗುತ್ತೆ ಹಾಗೂ ನೋವು ನಿವಾರಣೆ ಆಗುತ್ತಾ ಬರುತ್ತೆ. ಈ ಮೊದಲೇ ಹೇಳಿರುವ ಹಾಗೆ ಇದನ್ನು ನೀವು ಮಂಡಿಗಷ್ಟೇ ಅಲ್ಲದೆ ಸೊಂಟಕ್ಕೆ ಹಾಗೂ ಕೀಲುಗಳಲ್ಲಿಯೂ ಕೂಡ ಬಳಸಬಹುದು. ಈ ರೀತಿ ಹಗುರವಾದ ಕೈಗಳಿಂದ ಮಸಾಜನ್ನು ಮಾಡಿದ ನಂತರ ಮಂಡಿಗಳಿಗೆ ನೀವು ಮಣ್ಣನ್ನು ಹಚ್ಚಬೇಕಾಗತ್ತೆ. ತುಂಬಾ ಬಿಸಿ ಇರುವಂತಹ ಮಣ್ಣನ್ನು ಹಚ್ಕೋಬೇಡಿ. ನಿಮಗೆ ಎಷ್ಟು ಬಿಸಿ ತಡೆಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ನೀವು ಮಣ್ಣನ್ನು ಹಚ್ಕೋಬಹುದು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಈ ರೀತಿ ಮಂಡಿಗಳಿಗೆ ನೀವು ಪಾಲಿಸ್ಟನ್ನು ಮಾಡಬೇಕಾಗತ್ತೆ, ಈ ರೀತಿ ಕಟ್ಟಬೇಕಾಗತ್ತೆ ಮಣ್ಣಿನಿಂದ. ಸೊ ಸುತ್ತಲೂ ಮಂಡಿಗೆ ಈ ರೀತಿ ನೀವು ಮಣ್ಣಿನಿಂದ ಕಟ್ಕೊಳ್ಳಿ. ಸೊಂಟಕ್ಕೂ ಸಹ ನೀವು ಇದೇ ರೀತಿ ಮಾಡ್ಕೊಳ್ಬಹುದು, ಅಥವಾ ಕೀಲುಗಳಲ್ಲಿಯೂ ಸಹ ನೀವು ಇದೇ ರೀತಿ ಮಣ್ಣನ್ನು ಕಟ್ಟಬಹುದು. ಸೊ ಈ ರೀತಿ ಮಣ್ಣನ್ನು ಕಟ್ಟಿಬಿಟ್ಟು ನೀವು 15-20 ನಿಮಿಷದವರೆಗೆ ಹಾಗೇ ಇಡಬೇಕಾಗತ್ತೆ, ಅಥವಾ ಮಣ್ಣು ಒಣಗುವವರೆಗೆ ನೀವು ಇದನ್ನು ಹಾಗೇ ಇಟ್ಕೊಳ್ಳಿ. ನಂತರ ನಿಮ್ಮ ಕಾಲುಗಳನ್ನು ನೀವು ತೊಳಿಬಹುದು ಅಥವಾ ನೀವು ಸ್ನಾನ ಕೂಡ ಮಾಡಬಹುದು.
ಮಂಡಿಯ ಹಿಂದೆನೂ ಕೂಡ ಮಣ್ಣನ್ನು ಚೆನ್ನಾಗಿ ಹಚ್ಚಲಿಕ್ಕೆ ಮರೆಯಬೇಡಿ. 20 ನಿಮಿಷ ಆದ ನಂತರ ಮಣ್ಣನ್ನು ತೆಗೆದುಬಿಟ್ಟು ನೀವು ಕಾಲುಗಳನ್ನು ವಾಶ್ ಮಾಡ್ಬೋದು ಅಥವಾ ಸ್ನಾನ ಕೂಡ ಮಾಡ್ಬೋದು. ಅಥವಾ ನೀವು ಸಾಸಿವೆ ಎಣ್ಣೆಯನ್ನು ಮುಂಚೆನೇ ಹಚ್ಚಿಬಿಟ್ಟು ಮಸಾಜನ್ನು ಮಾಡಿರ್ತೀರಲ್ವಾ, ನೀವು ಮಣ್ಣನ್ನು ತೆಗೆದುಬಿಟ್ಟು ಸಹ ಸಾಸಿವೆ ಎಣ್ಣೆಯಿಂದ ಮಸಾಜನ್ನು ಮಾಡ್ಬೋದು. ಅಂದರೆ ಮುಂಚೆ ಕೂಡ ನೀವು ಮಸಾಜನ್ನು ಮಾಡ್ಕೊಳ್ಬೋದು ಅಥವಾ ಮಣ್ಣನ್ನು ತೆಗೆದ ನಂತರ ಕೂಡ ನೀವು ಸಾಸಿವೆ ಎಣ್ಣೆಯಿಂದ ಮಸಾಜನ್ನು ಮಾಡ್ಬೋದು. ಬಟ್ ಒಂದೇ ಸಾರಿ ಮಸಾಜನ್ನು ಮಾಡಿದರೆ ಸಾಕಾಗತ್ತೆ. ಸ್ನೇಹಿತರೆ, ಈ ಮನೆ ಮದ್ದನ್ನು ಕೇವಲ 4 ದಿನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬರುತ್ತೆ ಹಾಗೂ ಮಂಡಿ ನೋವು ಗುಣ ಆಗ್ತಾ ಬರುತ್ತೆ. ತುಂಬಾ ಹಳೆಯದಾಗಿರುವಂತಹ ಮಂಡಿ ನೋವು ಇದ್ದರೆ ಇದನ್ನು ನೀವು 15 ರಿಂದ 1 ತಿಂಗಳವರೆಗೂ ಮಾಡಬಹುದು. ನಿಮಗೆ ಖಂಡಿತವಾಗ್ಲೂ ಮಂಡಿ ನೋವು ಗುಣ ಆಗುತ್ತೆ, ಅಥವಾ ಸೊಂಟದ ನೋವಾಗಿರ್ಬೋದು ಅಥವಾ ಯಾವುದೇ ಬಗೆಯ ಕೀಲು ನೋವಾಗಿರ್ಬೋದು ಖಂಡಿತವಾಗ್ಲೂ ಗುಣ ಆಗುತ್ತೆ. ನೀವು ಈ ಟ್ರೀಟ್ಮೆಂಟನ್ನು ಮಾಡಿಕೊಳ್ಳುವಾಗ ಮಂಡಿಗಳಿಗೆ ಸಾಧ್ಯವಾದಷ್ಟು ರೆಸ್ಟನ್ನು ಕೊಡಿ. ಜಾಸ್ತಿ ಓಡಾಡೋದು ಅಥವಾ ಜಾಸ್ತಿ ಕೆಲಸ ಮಾಡೋದಾಗಲಿ ಮಾಡಬೇಡಿ. ಸ್ವಲ್ಪ ರೆಸ್ಟನ್ನು ಕೊಡೋದ್ರಿಂದ ನಿಮ್ಮ ಮಂಡಿ ನೋವು ಗುಣ ಆಗುತ್ತೆ ಹಾಗೂ ಹೆಲ್ದಿಯಾಗಿರುವಂತಹ ಆಹಾರವನ್ನು ತೆಗೆದುಕೊಳ್ಳಿ. ಸೊ ಸ್ನೇಹಿತರೆ, ಇಂದಿನ ಈ ಸಿಂಪಲ್ ಆಗಿರುವಂತಹ ಮನೆ ಮದ್ದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಮನೆ ಮದ್ದು ತುಂಬಾ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ, 100% ಆಗಲೂ ನಿಮಗೆ ಇದರಿಂದ ರಿಸಲ್ಟ್ ಬರುತ್ತೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಬೇರೆಯವರಿಗೆ ಹೆಲ್ಪ್ ಆಗಲಿಕ್ಕೆ ಶೇರ್ ಕೂಡ ಮಾಡಿ. ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡ್ಬೋದು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.